ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಹಂಗಲಿಂದ ಬಂದಿದ್ದೇನೆ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ವಿಶ್ವದ ಅತ್ಯಂತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವ ಭಾರತದ ಹಿನ್ನೆಲೆಯ ಮಾಹಿತಿಯನ್ನು ಎಲ್ಲಾ ಭಾರತದ ಜನರಿಗೆ ತಿಳಿಸುವುದಕ್ಕಾಗಿ ನವೆಂಬರ್ 26ರ ದಿನವನ್ನು ಸಂವಿಧಾನದ ದಿನವೆಂದು ಆಚರಿಸಲಾಗುತ್ತದೆ. ಹೀಗೆ ಇದು ಜಗತ್ತಿನ ಅತಿ ದೊಡ್ಡ ಲಿಖಿತವಾದ ಸಂವಿಧಾನವಾಗಿದ್ದು ಹಲವು ಶಾಲಾ ಕಾಲೇಜುಗಳಲ್ಲಿ ಹಾಗೂ ಹಲವು ಕಚೇರಿಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಈ ಸಂವಿಧಾನದ ದಿನವನ್ನು ಆಚರಿಸುತ್ತಿದ್ದಾರೆ. ಹೀಗೆ ಆಚರಿಸುವುದರ ಮೂಲಕ ಎಲ್ಲಾ ಪ್ರಜೆಗಳಿಗೆ ಸಂವಿಧಾನದ ಅರಿವು ಮೂಡುತ್ತದೆ. ಹಾಗೆ ಕ್ರೀಡಾ ಕಚೇರಿಯಲ್ಲಿ ಇದನ್ನು ರನ್ ಆಫ್ ಇಕ್ವಾಲಿಟಿ ಎಂಬ ಓಟದ ರನ್ ಆಫ್ ಇಕ್ವಾಲಿಟಿ ಎಂಬ ಸಾಂಕೇತಿಕ ಆಯೋಜನೆಯಿಂದ ಪ್ರಾರಂಭಿಸಲಾಗುತ್ತದೆ. ಸ್ವತಂತ್ರ ಭಾರತದ ನಂತರವೂ ಸಂವಿಧಾನ ಸಮಾನತೆ ಹರಿಕಾರವಾದ ನಮ್ಮ ಸಂವಿಧಾನವು ದೇಶಪ್ರೇಮಿಗಳಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 2 ವರ್ಷ 11 ತಿಂಗಳು 18 ದಿನಗಳ ನಂತರ ಒಂದು ಸಂವಿಧಾನ ರಚನೆಯಾಯಿತು. ಇದರಲ್ಲಿ 395 ವಿಧಿಗಳು ಹಾಗೂ 8 ಅನುಚ್ಛೇದಗಳು 22 ಭಾಗಗಳನ್ನು ಹೊಂದಿದ್ದು ಪ್ರಸ್ತುತ 460 ವಿಧಿಗಳು ಹಾಗೂ 12 ಅನುಚ್ಛೇದಗಳು ಹಾಗೂ 25 ಭಾಗಗಳನ್ನು ಹೊಂದಿದ್ದು ಇದು ಬೃಹತ್ತಾದ ಸಂವಿಧಾನವಾಗಿದೆ. ಸಂವಿಧಾನದ ಮಹತ್ವವೆಂದರೆ 1949ರಲ್ಲಿ ಸಂವಿಧಾನದ ಸಭೆಯಲ್ಲಿ ಇದನ್ನು ಅಂಗೀಕರಿಸಲಾಯಿತು. ಆದರೆ ಇದು ಜನವರಿ 26, 1950ರಲ್ಲಿ ಜಾರಿಗೆ ತರಲಾಯಿತು. ಆಗ ಜನವರಿ 26ರ ದಿನವನ್ನು ಗಣರಾಜ್ಯದ ದಿನವೆಂದು ಆಚರಿಸಲಾಗುತ್ತದೆ. ಮುಂಬೈನ ಮಿಲ್ಸ್ ಕಾಂಪೌಂಡ್ ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಾನತೆಯ ಪ್ರತಿಮೆಯ ಸ್ಮಾರಕವನ್ನು ಶಂಕುಸ್ಥಾಪನೆ ಮಾಡುವಾಗ ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಒಂದು ಘೋಷಣೆಯನ್ನು ಹೊರಡಿಸಿದರು. ನವೆಂಬರ್ 2015ರ ಭಾರತವು ಗೆಜೆಟ್ನಲ್ಲಿ ಮತ್ತೆ ಸಂವಿಧಾನದ ದಿನವೆಂದು ಅಧಿಕೃತವಾಗಿ ಸೂಚಿಸಿತು. ನಮ್ಮ ಸಂವಿಧಾನವು ಎಲ್ಲಾ ಸಮಾಜವನ್ನು ರಕ್ಷಿಸುವ ಮುಖಾಂತರವೂ ಕೂಡ ಯಾವುದೇ ಜಾತಿ ಮತ ಪಂಥ ಪ್ರದೇಶ ಭಾಷೆ ಇತರ ಯಾವುದರ ಮೇಲೂ ತಾರತಮ್ಯವನ್ನು ಮಾಡದೆ ಭಾರತದ ಎಲ್ಲಾ ಪ್ರಜೆಗಳಿಗೆ ಅವರದೇ ಆದ ಸ್ಥಾನಮಾನವನ್ನು ಕೊಟ್ಟಿದೆ. ಅಷ್ಟೇ ಅಲ್ಲದೆ ಒಂದು ಭಾರತದ ಸಮೃದ್ಧಿ ಮತ್ತು ಪ್ರಗತಿಯಲ್ಲಿ ಹೊಂದಿಕೊಂಡು ಹೋಗಲು ನಮ್ಮ ಭಾರತದ ಸಂವಿಧಾನವು ದಾರಿದೀಪವನ್ನು ಮಾಡಿಕೊಡುತ್ತದೆ. ಭಾರತದ ವಾಸಿಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರ ರಾಷ್ಟ್ರವನ್ನಾಗಿ ಮಾಡಬೇಕು. ಅಷ್ಟೇ ಅಲ್ಲದೆ ಭಾರತದ ಎಲ್ಲಾ ಪ್ರಜೆಗಳಿಗೂ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ಒದಗಿಸುತ್ತಾ ಬಂದಿದೆ. ಅವರ ಆಚಾರ ವಿಚಾರ ನಂಬಿಕೆ ಅಭಿವ್ಯಕ್ತಿ ಮತ್ತು ಭಕ್ತಿ ಆರಾಧನೆಗಳಲ್ಲಿ ಅವರದೇ ಆದ ಸ್ಥಾನಮಾನವನ್ನು ನಮ್ಮ ಸಂವಿಧಾನವು ಕಲ್ಪಿಸಿಕೊಡುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ವೈಯಕ್ತಿಕ ಘನತೆ ಮತ್ತು ದೇಶದ ಐಕ್ಯತೆ ಭಾತೃತ್ವತೆಯನ್ನು ನಮ್ಮ ಸಂವಿಧಾನವು ಪ್ರೋತ್ಸಾಹಿಸುತ್ತಾ ಬಂದಿದೆ. ಮತ್ತು ನಮ್ಮ ಸಂವಿಧಾನವು ಎಲ್ಲಾ ನಾಗರಿಕನಿಗೆ ತಿಳಿಸುವುದೇನೆಂದರೆ ನಾವು ಒಗ್ಗಟ್ಟಿನಿಂದ ಮತ್ತು ನ್ಯಾಯಯುತವಾಗಿ ಬದುಕಬೇಕೆಂಬುದು ನಮ್ಮ ಸಂವಿಧಾನವು ಎಲ್ಲಾ ಪ್ರಜೆಗಳಿಗೆ ಹೇಳಿಕೊಡುತ್ತದೆ. ಹಾಗೂ ನಮ್ಮ ಸಂವಿಧಾನವು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಂಬ ಮೂರು ಅಂಗಗಳನ್ನು ಹೊಂದಿದೆ. 6 ಮೂಲಭೂತ ಹಕ್ಕುಗಳು ಮತ್ತು 11 ಕರ್ತವ್ಯಗಳನ್ನು ನಮ್ಮ ಸಂವಿಧಾನವು ನಮಗೆ ನೀಡಿದೆ. 1978ರಲ್ಲಿ 44ನೇ ತಿದ್ದುಪಡಿಯ ಪ್ರಕಾರ 7ನೆಯ ಹಕ್ಕಾದ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗುತ್ತದೆ. ಈಗ ಉಳಿಯುವುದೆಂದರೆ 6 ಹಕ್ಕುಗಳು. ಅವುಗಳೆಂದರೆ ಸ್ವತಂತ್ರದ ಸಮಾನತೆ ಹಕ್ಕು, ಇದು 14ರಿಂದ 18ನೇ ವಿಧಿಯವರೆಗೆ ಕಂಡು ಬರುತ್ತದೆ. ಹಾಗೂ ಸ್ವಾತಂತ್ರ್ಯದ ಹಕ್ಕು, ಇದು 19ರಿಂದ 22ನೇ ವಿಧಿಯವರೆಗೆ ಕಂಡು ಬರುತ್ತದೆ. ಹಾಗೂ ಶೋಷಣೆಯ ವಿರುದ್ಧದ ಹಕ್ಕು, ಇದು 23ರಿಂದ 24ನೇ ವಿಧಿಯವರೆಗೆ ಕಂಡು ಬರುತ್ತದೆ. ಹಾಗೂ ಧಾರ್ಮಿಕ ಮತ್ತು ಸ್ವಾತಂತ್ರ್ಯದ ಹಕ್ಕು, ಇದು 25ರಿಂದ 28ನೇ ವಿಧಿಯವರೆಗೆ ಕಂಡು ಬರುತ್ತದೆ. ಹಾಗೂ ಸಂವಿಧಾನ ಪರಿಹಾರ ಹಕ್ಕು, ಇದು 32ನೇ ವಿಧಿಯಲ್ಲಿ ಕಂಡು ಬರುತ್ತದೆ. ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಆತ್ಮ ಮತ್ತು ಹೃದಯವೆಂದಿದ್ದಾರೆ. ಅಷ್ಟೇ ಅಲ್ಲದೆ ಯಾವುದೇ ಪ್ರಜೆ ಇಷ್ಟೇ ನಮ್ಮ ಕುಟುಂಬ.